ಹಲೋ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಡ್ಯಾನಿಯಲ್ ಸ್ಯಾಮ್ಸ್ ಈಸ್ ಬ್ಯಾಕ್. ಆರ್ ಸಿ ಬಿ ಕ್ಯಾಂಪ್ಗೆ ಡ್ಯಾನಿಯಲ್ ಸ್ಯಾಮ್ಸ್ ಅವರು ಜಾಯ್ನ್ ಆಗಿದ್ದಾರೆ. ನಾನು ಮಧ್ಯಾಹ್ನ ತಾನೇ ವಿಡಿಯೋ ಮಾಡಿದ್ದೆ, ಆರ್ ಸಿ ಬಿಗೆ ಡ್ಯಾನಿಯಲ್ ಸ್ಯಾಮ್ಸ್ ಅವರ ಕೋವಿಡ್ ರಿಪೋರ್ಟ್ ಬಂದಿದೆ, ನೆಗೆಟಿವ್ ಅಂತ ನೋಡಿಸ್ತಿದ್ದೆ. ಆದಷ್ಟು ಬೇಗ ಜಾಯ್ನ್ ಆಗ್ತಾರೆ, ಆದರೆ 7-3 ದಿವಸದಲ್ಲಿ ಅಂತ ಅಂದಿದ್ದೆ. ಆದರೆ ಇವತ್ತೇ ಜಾಯ್ನ್ ಮಾಡಿದ್ದಾರೆ ಡ್ಯಾನಿಯಲ್ ಸ್ಯಾಮ್ಸ್ನ ಆರ್ ಸಿ ಬಿಗೆ. ಇವಾಗ ನಮ್ಮ ತಂಡ ಫುಲ್ ಫ್ಲೆಜ್ ರೆಡಿ, ಎಲ್ಲ 8 ಜನ ಓವರ್ಸೀಸ್ ಪ್ಲೇಯರ್ಸು ರೆಡಿಯಾಗಿದ್ದಾರೆ ಪ್ಲೇಯಿಂಗ್ ಲೆವೆಲ್ನಲ್ಲಿ ಅವಕಾಶವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ. ಡ್ಯಾನಿಯಲ್ ಸ್ಯಾಮ್ಸ್ ಅವರು ಸೂಪರ್ವಾಗಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಫಿನಿಷಿಂಗ್ ಎಬಿಲಿಟಿ ಇವ್ರದ್ರಲ್ಲಿದೆ ಗುರು. ಇವ್ರನ್ನ ಟ್ರೇಡ್ ಮಾಡಿದ್ದು ಗ್ಯಾಪ್ದಲ್ಲಿ ಇಟ್ಕೊಳ್ಳಿ. ಟ್ರೇಡ್ ಮಾಡಿದಂಥ ಪ್ಲೇಯರು ನಮ್ಮ ಟೀಮಿನ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆಲ್ನಲ್ಲಿ ವಾಕ್ ಮಾಡಲೇಬೇಕು. ಡ್ಯಾನಿಯಲ್ ಕ್ರಿಶ್ಚಿಯನ್ ಬದಲು ಡ್ಯಾನಿಯಲ್ ಸ್ಯಾಮ್ಸ್ನ ರಿಪ್ಲೇಸ್ಮೆಂಟ್ ಮಾಡಲೇಬೇಕು. ಕೆ ಕೆ ಆರ್ ವಿರುದ್ಧ 3:30 ನಡೆಯುತ್ತೆ. ಚೆನ್ನೈ ಪಿಚ್ಚಲ್ಲಿ ತುಂಬಾ ಎಫೆಕ್ಟಿವ್ ಆಗುತ್ತೆ, ಸ್ಲೋವರ್ ಒನ್ಸ್ ಆಗ್ತಾರೆ, ಮತ್ತು ಯಾರ್ಕೋರ್ ಕೂಡ ಚೆನ್ನಾಗಿ ಯೂಸ್ ಮಾಡ್ತಾರೆ, ಮತ್ತು ಒಳ್ಳೆ ಬೌನ್ಸರ್ ಇಕ್ಕಿದ್ದಾರೆ ಗುರು. ಡ್ಯಾನಿಯಲ್ ಸ್ಯಾಮ್ಸ್ ಅವರು ಬೆಂಕಿಯಾದ ಆಟಗಾರ, ಇವರು ರೆಡಿಯಾಗಿದ್ದಾರೆ, ಫಿಟ್ ಆಗಿದ್ದಾರೆ. ಟಗರು ರೆಡಿಯಾಗಿದೆ, ಇನ್ನೇನು ಗೊತ್ತಾ ಇರದೆ ಎಲ್ಲ ಆಟಗಾರರು ಮೈ ಚಳಿ ಬಿಡಿಸೋಕ್ಕೆ ರೆಡಿಯಾಗಿದ್ದಾರೆ. ಡ್ಯಾನಿಯಲ್ ಸ್ಯಾಮ್ಸು ಆರ್ ಸಿ ಬಿಯ ಕ್ಯಾಂಪ್ ಸೇರ್ಕೊಂಡಿದ್ದಾರೆ, ಪ್ರಾಕ್ಟೀಸ್ ಎಲ್ಲ ಶುರು ಮಾಡ್ತಾ ಇದ್ದಾರೆ. ಆದರೆ ಪ್ಲೇಯಿಂಗ್ ಲೆವೆಲ್ನಲ್ಲಿ ಅವಕಾಶ ಸಿಗುತ್ತಾ ಸಿಗಲ್ವಾ? ಕಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಡ್ಯಾನಿಯಲ್ ಸ್ಯಾಮ್ಸು ಸ್ಟ್ರೈಟ್ ವಾಕ್ ಅವೇ ಮಾಡ್ತಾರೆ ಪ್ಲೇಯಿಂಗ್ ಲೆವೆಲ್. ನನ್ನ ಪ್ರಕಾರ ಡ್ಯಾನಿಯಲ್ ಕ್ರಿಶ್ಚಿಯನ್ ಬದಲು ಡ್ಯಾನಿಯಲ್ ಸ್ಯಾಮ್ಸ್ ಇಲ್ಲಿ ಹೋಗಲೇಬೇಕು. ಸೂಪರ್ವಾಗಿ ಬ್ಯಾಟಿಂಗ್ ಆಡ್ತಾರೆ, ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಆಡ್ತಾರೆ, ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಆಗ್ತಾರೆ. ನಮ್ಮದ್ರಲ್ಲಿ ಲೆಫ್ಟ್ ಹ್ಯಾಂಡ್ ಬೌಲರ್ ಯಾರೂ ಇಲ್ಲ, ಮತ್ತು ಇವರು ರೀಸೆಂಟಾಗಿ ಬಿ ಬಿ ಎಲಲ್ಲೂ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡೋರಪ್ಪ. ಡ್ಯಾನಿಯಲ್ ಸ್ಯಾಮ್ಸ್ನ ಇಲ್ಲಿ ಸ್ಟ್ರೈಟ್ ಅವೇ ಆರ್ ಸಿ ಬಿಯ ಪ್ಲೇಯಿಂಗ್ ಲೆವೆಲ್ನಲ್ಲಿ ತರಲೇಬೇಕು. 3:30 ನಡೆದಂಥ ಮ್ಯಾಚ್ ಅಂದರೆ 3:30 ನಡೆಯೋಕ್ಕೆ ಸಿದ್ಧವಾಗಿದೆ. ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ, ಆ ಮ್ಯಾಚಲ್ಲಿ ಡ್ಯಾನಿಯಲ್ ಸ್ಯಾಮ್ಸನ್ ನಾನು ನೋಡಲೇಬೇಕು, ಕಾತರದಿಂದ ಕಾಯ್ತಿದ್ದೀನಿ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಬಯೋ ಬಬ್ಬಲ್ಗೆ ಜಾಯ್ನ್ ಆಗಿದ್ದಾರೆ, ನಾನು ನಿಮಗೆ ಮಧ್ಯಾಹ್ನ ರಿಪೋರ್ಟ್ ಕೊಟ್ಟಿದ್ದೀನಿ ನೆಗೆಟಿವ್ ಬಂದಿದೆ ಅಂತ. ಮತ್ತೊಂದು ಸತಿ ಟೆಸ್ಟ್ನ ಕೂಡ ಮಾಡ್ತಾರೆ, 2 ನೆಗೆಟಿವ್ ಬಂದಮೇಲೆ ಡೈರೆಕ್ಟಾಗಿ ಬಯೋ ಬಬ್ಬಲ್ಗೆ ಜಾಯ್ನ್ ಆಗುವಂಥ ಜಾಯ್ನ್ ಮಾಡಿಸಿದ್ದಾರೆ. 3:30 ಒಂದು ಆರ್ ಸಿ ಬಿಯ ಪ್ರಾಕ್ಟೀಸ್ ಲೈವಲ್ಲಿ, ಅಂದರೆ ಅವರ ಆರ್ ಸಿ ಬಿಯ ಅಫಿಷಿಯಲ್ ಆ್ಯಪ್ ಲೈವಲ್ಲಿ ಡ್ಯಾನಿಯಲ್ ಸ್ಯಾಮ್ಸ್ ಅವರು ಡೈರೆಕ್ಟಾಗಿ ಜಾಯ್ನ್ ಆಗಿದ್ದಾರೆ ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು. ಮತ್ತು ಆರ್ ಸಿ ಬಿಯ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವಾಗ ವೈರಲ್ ಆಗ್ತಾ ಇದೆ, ಅಂದರೆ ನ್ಯೂಸ್ನ ಸ್ಪ್ರೆಡ್ ಮಾಡಿದ್ದಾರೆ ಡ್ಯಾನಿಯಲ್ ಸ್ಯಾಮ್ಸ್ ಅವರು ರೆಡಿಯಾಗಿದ್ದಾರೆ. ಬಾ ಬಾ ನಾನ್ ರೆಡಿ ಅಂತ ಡ್ಯಾನಿಯಲ್ ಸ್ಯಾಮ್ಸ್ ಅವರು ರೆಡಿಯಾಗಿದ್ದಾರೆ. ನನ್ನ ಪ್ರಕಾರ ಡ್ಯಾನಿಯಲ್ ಕ್ರಿಶ್ಚಿಯನ್ ಬದಲು ಇವಾಗ ಡ್ಯಾನಿಯಲ್ ಸ್ಯಾಮ್ಸ್ನ ರಿಪ್ಲೇಸ್ಮೆಂಟ್ ಮಾಡಲೇಬೇಕು. ಸೂಪರ್ವಾಗಿ ಬೌಲಿಂಗ್ ಮಾಡ್ತಾರೆ, ನಾನು ನೋಡಿದ್ದೀನಿ ಬಿ ಬಿ ಎಲ್ ಟೆನ್ನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ. ಮತ್ತು ರೀಸೆಂಟಾಗಿ ನಡೆದಂಥ ನ್ಯೂಜಿಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ಸೀರೀಸಲ್ಲೂ ಕೂಡ ಡ್ಯಾನಿಯಲ್ ಸ್ಯಾಮ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಮತ್ತು ಫಿನಿಶ್ ಕೂಡ ಮಾಡಿದ್ರು. 15 ಬಾಲ್ಗೆ 40 ರನ್ಗಳನ್ನ ಬಾರಿಸಿದ್ದಾರೆ ಗುರು. ಬೆಂಕಿಯಾದ ಆಟ ಆಡೋದ್ರಲ್ಲಿ ಡೌಟೇ ಇಲ್ಲ. ಇವಾಗ ವಿರಾಟ್ ಕೊಹ್ಲಿ ರಿಪ್ಲೇಸ್ಮೆಂಟ್ ಮಾಡೋ ಟೈಮು, ಡ್ಯಾನಿಯಲ್ ಕ್ರಿಶ್ಚಿಯನ್ ಬದ್ದು ಡ್ಯಾನಿಯಲ್ ಸ್ಯಾಮ್ಸ್ನ ರಿಪ್ಲೇಸ್ ಮಾಡಲೇಬೇಕು. ಮತ್ತು ಫಿನ್ ಆಲನ್ನು ಎಲ್ಲಿ ತರ್ತಾರೆ? ಇವಾಗ ಪ್ರಾಬ್ಲಮ್ ಆಗಿರೋದೆ ಅಲ್ಲಿ ಎ ಬಿ ಡಿವಿಲಿಯರ್ಸ್ ಆಡಲೇಬೇಕು, ಮ್ಯಾಕ್ಸ್ವೆಲ್ ಆಡಲೇಬೇಕು, ಕೈಲಿ ಜಿಮಿಸನ್ ಆಡಲೇಬೇಕು, ಅವರು ಕೂಡ ಸೂಪರ್ವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇವಾಗ ಡ್ಯಾನಿಯಲ್ ಕ್ರಿಶ್ಚಿಯನ್ ಬದ್ದು ಯಾರು ಆಗ್ತಾರೆ ಆರ್ ಸಿ ಬಿ, ಯಾರು ಫಿಟ್ ಆಗ್ತಾರೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ನಲ್ಲಿ ನೀವು ನನ್ನ ಕೇಳಿದ್ರೆ, ನನ್ನ ಪ್ರಕಾರ ಡ್ಯಾನಿಯಲ್ ಸ್ಯಾಮ್ಸ್ ಈಸ್ ದ ಬೆಸ್ಟ್ ಆಪ್ಷನ್ ಗುರು. ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, ಫೀಲ್ಡಿಂಗ್ ಮಾಡ್ತಾರೆ, ಮತ್ತು ಒಳ್ಳೆ ಹೈಟ್ ಕೂಡ ಇದೆಯಪ್ಪ. ಸೂಪರ್ವಾಗಿ ಹೈಟ್ ಯೂಸ್ ಮಾಡ್ಕೊಂಡು ಒಳ್ಳೆ ಬೌಲಿಂಗ್ನ ಕೂಡ ಹಾಕ್ಬೋದು. ಚೆನ್ನೈ ಪಿಚ್ಗೆ ಡ್ಯಾನಿಯಲ್ ಸ್ಯಾಮ್ಸ್ ಯೂಸ್ ಆಗ್ತಾರೆ, ಮತ್ತು ಮುಂಬರುವ ಮ್ಯಾಚಸ್ಗಳಲ್ಲಿ ಕೂಡ ಡ್ಯಾನಿಯಲ್ ಸ್ಯಾಮ್ಸ್ ನಮ್ಮ ಟೀಮಿಗೆ ತುಂಬಾ ಮುಖ್ಯವಾದ ಆಟಗಾರ ಆಗೇ ಆಗ್ತಾರೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ, ನಾವು ಕೂಡ ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಅಲ್ಲಿ ಬೇಗ ಬೇಗ ಸಿಗ್ತಾ ಇರುತ್ತೆ. ಲಿಂಕ್ ಹಾಕಿಡ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ, ಬೇಗನೆ ಜಾಯ್ನ್ ಆಗಿ, ನನ್ನ ಕಡೆಯಿಂದ ಒಂದು ಸ್ಪೆಷಲ್ ನ್ಯೂಸ್ ಬರ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ. ಲೈಕ್ ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ಯೂಟ್ಯೂಬ್ ವೀಡಿಯೋಸ್ಗೂ ಇದೇ ಥರ ಸಪೋರ್ಟ್ ನೀಡಿ.